ಶಿಕ್ಷಣ ಸಚಿವ ಎನ್ ಮಹೇಶ್ ರಾಜೀನಾಮೆ ಅವರ ವೈಯಕ್ತಿಕವಾದದ್ದು, ರಾಜೀನಾಮೆ ನಮಗೆ ಸಂಬಂಧವಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಎಸ್ವೈ, ಅವರು ಮಾಯಾವತಿ ಪಕ್ಷಕ್ಕೆ ಸೇರಿದವರು, ಅವರ ಸೂಚನೆಯಂತೆ ರಾಜೀನಾಮೆ ನೀಡಿರಬಹುದು ಎಂದರು. ಇನ್ನು ರಾಮನಗರ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಮಾತನಾಡಿ ಯಡಿಯೂರಪ್ಪ, ಕಾಂಗ್ರೆಸ್ ಜೆಡಿಎಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಕಾಯ್ತಾ ಇಲ್ಲ, ಶೀಘ್ರದಲ್ಲೇ ರಾಮನಗರದ ಅಭ್ಯರ್ಥಿ ಘೋಷಿಸುವುದಾಗಿ ಹೇಳಿದರು. ನನಗೇನು ಸಂಬಂಧ ಇಲ್ಲಪ್ಪ ಅವರು, ನೀವು ಪತ್ರಿಕೆಯಲ್ಲಿ ಬಂದಿರೋದು ನಾನು ಓದಿದ್ದೇನೆ ಅಷ್ಟೇ. ಉಳಿದಂಥ ಸಂಗತಿಗಳು ಯಾಕೆ ಕೊಟ್ಟರು ರಾಜೀನಾಮೆ ಇಷ್ಟು 4 ತಿಂಗಳಲ್ಲಿ, ವಿಶೇಷ ಕಾರಣ ಏನು ಗೊತ್ತಿಲ್ಲ. ಯಾಕೆಂದರೆ ಅವರು ಮಾಯಾವತಿ ಪಾರ್ಟಿಯಿಂದ ಅಲ್ಲಿ ಗೆದ್ದಂಥವರು, ಸೊ ಏನು ವಿಶೇಷತೆ ಏನು ಅಂತ ಗೊತ್ತಿಲ್ಲ, ಕಾರಣ ಏನು ಗೊತ್ತಿಲ್ಲ. ರಾಮನಗರಕ್ಕೆ ಚರ್ಚೆಗಳು ನಡೀತಾ ಇದೆ, ಇವತ್ತು ಕುಂತ್ಕೊಂಡು ತೀರ್ಮಾನ. ನನಗೇನು ಸಂಬಂಧ ಇಲ್ಲಪ್ಪ ಅವರು, ನೀವು ಪತ್ರಿಕೆಯಲ್ಲಿ ಬಂದಿರೋದು ನಾನು ಓದಿದ್ದೇನೆ ಅಷ್ಟೇ. ಉಳಿದಂಥ ಸಂಗತಿಗಳು ಯಾಕೆ ಕೊಟ್ಟರು ರಾಜೀನಾಮೆ ಇಷ್ಟು 4 ತಿಂಗಳಲ್ಲಿ, ವಿಶೇಷ ಕಾರಣ ಏನು ಗೊತ್ತಿಲ್ಲ. ಯಾಕೆಂದರೆ ಅವರು ಮಾಯಾವತಿ ಪಾರ್ಟಿಯಿಂದ ಅಲ್ಲಿ ಗೆದ್ದಂಥವರು, ಸೊ ಏನು ವಿಶೇಷತೆ ಏನು ಅಂತ ಗೊತ್ತಿಲ್ಲ, ಕಾರಣ ಏನು ಗೊತ್ತಿಲ್ಲ. ರಾಮನಗರಕ್ಕೆ ಚರ್ಚೆಗಳು ನಡೀತಾ ಇದೆ, ಇವತ್ತು ಕುಂತ್ಕೊಂಡು ತೀರ್ಮಾನ. ನನಗೇನು ಸಂಬಂಧ ಇಲ್ಲಪ್ಪ ಅವರು, ನೀವು ಪತ್ರಿಕೆಯಲ್ಲಿ ಬಂದಿರೋದು ನಾನು ಓದಿದ್ದೇನೆ ಅಷ್ಟೇ. ಉಳಿದಂಥ ಸಂಗತಿಗಳು ಯಾಕೆ ಕೊಟ್ಟರು ರಾಜೀನಾಮೆ ಇಷ್ಟು 4 ತಿಂಗಳಲ್ಲಿ, ವಿಶೇಷ ಕಾರಣ ಏನು ಗೊತ್ತಿಲ್ಲ. ಯಾಕೆಂದರೆ ಅವರು ಮಾಯಾವತಿ ಪಾರ್ಟಿಯಿಂದ ಅಲ್ಲಿ ಗೆದ್ದಂಥವರು, ಸೊ ಏನು ವಿಶೇಷತೆ ಏನು ಅಂತ ಗೊತ್ತಿಲ್ಲ, ಕಾರಣ ಏನು ಗೊತ್ತಿಲ್ಲ. ರಾಮನಗರಕ್ಕೆ ಚರ್ಚೆಗಳು ನಡೀತಾ ಇದೆ, ಇವತ್ತು ಕುಂತ್ಕೊಂಡು ತೀರ್ಮಾನ. ನನಗೇನು ಸಂಬಂಧ ಇಲ್ಲಪ್ಪ ಅವರು, ನೀವು ಪತ್ರಿಕೆಯಲ್ಲಿ ಬಂದಿರೋದು ನಾನು ಓದಿದ್ದೇನೆ ಅಷ್ಟೇ. ಉಳಿದಂಥ ಸಂಗತಿಗಳು ಯಾಕೆ ಕೊಟ್ಟರು ರಾಜೀನಾಮೆ ಇಷ್ಟು 4 ತಿಂಗಳಲ್ಲಿ, ವಿಶೇಷ ಕಾರಣ ಏನು? ಎಸ್, ಎನ್ ಮಹೇಶ್ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯಿಸಿದ್ದಾರೆ, ನಮಗೂ ಅದಕ್ಕೂ ಸಂಬಂಧವಿಲ್ಲ, ನಾನೂ ಕೂಡ ಈ ಒಂದು ವಿಚಾರವನ್ನ ಕೇಳಿ ತಿಳ್ಕೊಂಡಿದ್ದೇನೆ ಹೊರತು ಅದರ ಒಳ ವಿಷಯ ಏನಿರಬಹುದು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಮತ್ತು ಅದಕ್ಕೆ ವಿಶೇಷ ಅರ್ಥವೂ ಕೂಡ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ರಾಮನಗರ ಅಭ್ಯರ್ಥಿ ವಿಚಾರವಾಗಿ ಕೂಡ JDS ಮತ್ತು ಕಾಂಗ್ರೆಸ್ ಯಾರು ಅಭ್ಯರ್ಥಿ ಹಾಕ್ತಾರೆ ಅಂತ ನಾವೇನು ಕಾಯ್ತಾ ಕೂತಿಲ್ಲ, ಸದ್ಯದ್ರಲ್ಲೇ ಶೀಘ್ರದಲ್ಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ರಾಮನಗರಕ್ಕೆ ಚರ್ಚೆಗಳು ನಡೀತಾ ಇದೆ. ನನಗೆ